ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಟೊಮೆಟೊ ಖಾರ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೊಮೆಟೊ ಖಾರ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು, ಎಣ್ಣೆ ಬಿಸಿಯಾಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ದು ಕಟ್ ಮಾಡಿಬಿಟ್ಟು. ಒಂದು 5 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಖಾರಕ್ಕೆ ಹಸಿರುಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ 1/5. ನೋಡಿ, ಟೊಮೆಟೊ ಹಾಕ್ತಾ ಇದ್ದೀನಿ. 1/5 ಟೊಮೆಟೊ ಇದೆ, ವಾಶ್ ಮಾಡಿಬಿಟ್ಟು ಇದೇ ಥರ ದಪ್ಪ ಸೈಜು ಕಟ್ ಮಾಡಿಟ್ಕೊಂಡಿರೋಂಥದ್ದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡಬೇಕು, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಫುಲ್ಲು ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೊಮೆಟೊ ಖಾರ. ರಾಗಿ ಮುದ್ದೆ ವೈಟ್ ರೈಸ್ ಬಂತು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿರುತ್ತೆ, ಬಾಯಿ ಕಿತ್ತಾಗ, ಹುಷಾರಿಲ್ಲದಾಗ ಬಾಯಿ ಕಿತ್ತಿರುತ್ತಲ್ಲ, ಅವಾಗ ಮಾಡ್ಕೊಳ್ಳಿ ಟೊಮೆಟೊ ಖಾರ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ. ಒಂದು ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಂಡು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಹಾಕಿದ ಮೇಲೆ ನೋಡಿ, ಇಷ್ಟು ಸಾಫ್ಟ್ ಆಗಬೇಕು. ಸಾಕಿಷ್ಟು ಸಾಫ್ಟ್ ಆಗಿರೋದು. ಇದು ಕಂಪ್ಲೀಟಾಗಿ ಫುಲ್ಲು ಆರಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸಾಕು, ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಆರಿ ತಣ್ಣಗಾಗಿದೆ, ಕಂಪ್ಲೀಟಾಗಿ ಫುಲ್ಲು ಆರಿ ತಣ್ಣಗಾಗಬೇಕು. ಇದೀಗ ಆರಿ ತಣ್ಣಗಾಗಿದೆ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆಲ್ಲ ನಾನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಅದೇ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಗಟ್ಟಿನೇ ಇರಬೇಕು ಟೊಮೆಟೊ ಖಾರ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇಷ್ಟು ಒಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಸಾಕು. ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾ ಇದ್ದೀನಿ, ಸಾಸಿವೆಯನ್ನು ಸ್ವಲ್ಪ ಸಿಡಿಲಿ. ಒಂದು ಸ್ವಲ್ಪ ಜೀರಿಗೆ, ಜಾಸ್ತಿ ಜೀರಿಗೆ ಬೇಡ. ಒಂದು ಗರಿ ಕರಿಬೇವು ಹಾಕ್ತಾ ಇದ್ದೀನಿ. ಸಾಕು, ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ನಾವು ಟೊಮೆಟೊ ಖಾರ ಏನು ರುಬ್ಬೋದಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಯಿತು ಟೊಮೆಟೊ ಖಾರ. ತುಂಬಾ ಚೆನ್ನಾಗಿರುತ್ತೆ, ಖಾರ ಖಾರವಾಗಿ. ಬಾಯಿ ಕಿಟ್ಟೋದಾಗ, ಹುಷಾರಿಲ್ಲದಾಗ ಬಾಯಿ ಕಿಟ್ಟೋಗಿರುತ್ತೆ, ಮಾತ್ರೆಗಳು ನುಂಗಿ, ಆವಾಗ ಈ ರೀತಿ ಮಾಡ್ಕೊಡಿ, ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ತರಕಾರಿ ಇಲ್ದಿದ್ದಾಗ ಇನ್ಸ್ಟೆಂಟಾಗಿ ಏನಪ್ಪ ಮಾಡೋದು ಅಂದರೆ, 1-3-4 ಟೊಮೆಟೊ ಇದ್ದರೆ ಸಾಕು, ರೆಡಿ ಆಗಿಬಿಡುತ್ತೆ ಟೊಮೆಟೊ ಖಾರ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಟೊಮೆಟೊ ಖಾರ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಖಾರ. ಮುದ್ದೆ ವೈಟ್ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.